ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಆಶ್ರಯದಲ್ಲಿ ಜಾಲಪ್ಪ ಆಸ್ಪತ್ರೆಯ ಸಂಶೋಧನಾ ಕೇಂದ್ರ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಟಮಕ ಇವರ ಒಂದು ಸಹಯೋಗದೊಂದಿಗೆ ಮೊಟ್ಟ ಮೊದಲ ಬಾರಿಗೆ ಮುಳಬಾಗಿಲ ಒಂದು ಟೌನ್ನಲ್ಲಿ ಈ ಒಂದು ಬೃಹತ್ ಆಗಿರ್ತಕ್ಕಂಥ ತಪಾಸಣಾ ಶಿಬಿರವನ್ನು ಏರ್ಪಾಟು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಇದು. ಯಾಕೆಂತ ಹೇಳಿದ್ರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಇಂಥ ತಪಾಸಣಾ ಶಿಬಿರಗಳನ್ನು ಏರ್ಪಾಟು ಮಾಡ್ತಾ ಇರಲಿಲ್ಲ, ಅವಶ್ಯಕತೆಯೂ ಇರಲಿಲ್ಲ. ಈಗ ಬರ್ತಾ ಬರ್ತಾ ಏನಾಗಿದೆ, ಪ್ರತಿಯೊಂದು ಮನೆಯಲ್ಲಿಯೂ ಸಹ ಈ ಶುಗರ್ ಪೇಷೆಂಟ್ಗಳು, ಹಾರ್ಟ್ ಪೇಷೆಂಟ್ಗಳು, ಬಿ ಪಿ ಪೇಷೆಂಟ್ಗಳು ಅವರ ಒಂದು ಜೀವನ ಶೈಲಿಯಿಂದ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ರೈತಾಪಿ ಮಕ್ಕಳು ಹೊಲ ಗದ್ದೆ ಏನಾದರೂ ಕೆಲಸ ಮಾಡ್ತಾಯಿದ್ವು, ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು, ನೀರು ಸೇದೋದು, ಹೊಟ್ಟೆ ಒಗೆಯೋದು, ಕಟ್ಟಿಗೆ ಹೊಡೆಯೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ವಿ. ಆದರೆ ಏನಾಗಿದೆ, ಈ ಟಿ ವಿಗಳು ಬಂದ ಮೇಲೆ ನಮ್ಮ ಜೀವನ ಶೈಲಿಯ ಬದಲಾವಣೆ ಆಗಿದೆ. ನಾವು ಈ ಒಂದು ಪ್ರತಿಯೊಂದು ಆಹಾರದಲ್ಲೇ ಆಗಲಿ, ಪ್ರತಿಯೊಂದು ವಿಷಯದಲ್ಲೇ ಆಗಲಿ ನಮ್ಮ ಜೀವನವನ್ನು, ನಮ್ಮ ಆರೋಗ್ಯವನ್ನು ನಾವೇ ಕೆಡಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಹೊಂದಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ಈ ಒಂದು ರಕ್ಷಣಾ ವೇದಿಕೆಯವರು ಜಾಲಪ್ಪ ಸಂಶೋಧನಾ ಕೇಂದ್ರದ ವೈದ್ಯಕೀಯ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರ್ತಕ್ಕಂಥವ್ರು ಬಹಳ ಆನಂದದಾಯಕವಾಗಿದೆ. ಮತ್ತು ಪ್ರತಿಯೊಬ್ಬರು ಇಲ್ಲಿ ನಿಂತಿರ್ತಕ್ಕಂಥವರು ಈ ತಪಾಸಣಾ ಶಿಬಿರದಲ್ಲಿ ಈ ಒಂದು ಎಕ್ಸ್ರೇ ಮತ್ತು ಶುಗರು ಬಿ ಪಿ ಇಂಥ ಮೊದಲಾದ ಕಾಯಿಲೆಗಳಿರ್ತಕ್ಕಂಥವ್ರು ಈ ಉಚಿತವಾಗಿರ್ತಕ್ಕಂಥ ಈ ಸೇವೆಯನ್ನು ಪಡೆದು ಈ ಒಂದು ತಾವು ಇದನ್ನು ಉಪಯೋಗಿಸ್ಕೊಳ್ಳಬೇಕೆಂದು ನಾವು ಈ ಒಂದು ಆ ಸಮಾರಂಭದ ಈ ರಕ್ಷಣಾ ವೇದಿಕೆಯವರನ್ನು ವಂದಿಸ್ತಾ ಮತ್ತು ಈ ದಿವಸ ಇಲ್ಲಿ ನೆರೆದಿರ್ತಕ್ಕಂಥ ನೀವೆಲ್ಲ ಭಾಗವಹಿಸಿದ್ದಕ್ಕೆ ನಿಮ್ಮನ್ನು ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.